anche lei in norma per l'anno maggiore, una noia remota a te. Nijavallo ivattu ondu santoshavagide nanage yakandre nanu Agnes Devaravanna meet maadbeku annodakke sumaru dinagalu thondite actually Roshan avara jimmire adalla maga actually kickboxing practice hogbekaralla Roshan avaru helaru onsari meet maadbeku Shridharsava anta hige aagta ittu nanu yavattu avara ದಾದಾಗಿರಿಯ ದಿನಗಳು ಇರ್ಬೋದು, ಆ ದಿನಗಳು ಅಂದರೆ ಆ ಸಿನಿಮಾನೂ ನೋಡಿದ್ದೀನಿ, ಅವರ ಕಥೆಗಳನ್ನು ನೋಡಿದ್ದೀನಿ, ಜೊತೆಗೆ ಅವರ ಬರವಣಿಗೆಗಳನ್ನು ನೋಡಿದ್ದೀನಿ, ಆಮೇಲೆ ಅವರ ವಿಡಿಯೋಸ್ಗಳನ್ನು ನೋಡ್ತಾ ಇದ್ದೇನೆ. ನಿಜವಾಗ್ಲೂ ಆಳದ ಮನುಷ್ಯನೇ, ಆಮೇಲೆ ಆಳುವ ಮನುಷ್ಯನೂ ಹೌದು. ಮೊನ್ನೆ ನನಗೆ ಇದಕ್ಕಿದ್ದಾಗಿ ಫೋನ್ ಬಂತು, ರೋಷನ್ ಅವರೇ ಫೋನ್ ಮಾಡಿದರು, ಅರ್ಜೆಂಟಾಗಿ ಕಾಣಬೇಕು ಅಂತ. ನಾನು ಬಂದು ನೋಡಿದ್ರೆ ನನಗೆ ಆಶ್ಚರ್ಯ ಆಗಿದ್ದು, ನಾನು ಅವರನ್ನು ಮೀಟ್ ಮಾಡಲಿಕ್ಕೆ ಅಂತ ಅಂದ್ಕೊಂಡಿದ್ದೆ. ಆದರೆ ಸಿನಿಮಾದ ಕಲಾ ನಿರ್ದೇಶನ ಏನಾದ್ರು ಮಾಡ್ತೀರಾ ಅಂತ ಅವರಿಗೆ ಅಭಿಯವರು ಕೇಳಿದ್ರಿಲ್ಲ, ನಾನು ಬಂದು ಮಾತಾಡ್ತೀನಿ ಅಂತಲೂ ಹೇಳಿದೆ. ಯಾಕೆಂದ್ರೆ ನನಗೆ ಶ್ರೀಧರ್ ಅವರನ್ನ ಮೀಟ್ ಮಾಡಬೇಕಾಗಿತ್ತು, ಹಾಗಾಗಿ ಮೀಟ್ ಮಾಡಿದೆ, ಮಾತಾಡಿದೆ. ಇಬ್ಬರು ತುಂಬ ಹೊತ್ತು ಮಾತಾಡಿದ್ವಿ. ಮಾತಾಡಿದ ಮೇಲೆ ಅವ್ರು ಹೇಳಿದ್ರು, ನೀವು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ. ನಿಜವಾಗ್ಲು ಥ್ಯಾಂಕ್ ಯು ವೆರಿ ಮಚ್ ಸರ್. ಯಾಕಂದ್ರೆ ಶ್ರೀಧರ್ ಅವರು ಯಾವತ್ತೂ ತಮ್ಮ ಸುತ್ತಮುತ್ತ ಸೆನ್ಸಿಟಿವ್ ಆದಂತಹ ಒಂದು ವಾತಾವರಣವನ್ನು ನಿರ್ಮಾಣ ಮಾಡ್ತಾ ಇರ್ತಾರೆ, ಅದು ಸಮಾಜಮುಖಿ ಆಗಿರುತ್ತೆ. ಅದು ಬಹಳ ಖುಷಿ ಆಯ್ತು ನನಗೆ. ಆಮೇಲೆ ಅವರ ಆ ದಿನಗಳ ಸಿನಿಮಾ ಅನ್ನುವಂಥದ್ದು ಒಂದು ಸಿನಿಮಾ ಇದೆಯಲ್ಲ, ಅದು ಆ ದಿನದ ಸಿನಿಮಾ ಅಲ್ಲ, ಅದು ಈ ದಿನದ ಸಿನಿಮಾನೂ ಹೌದು. ಯಾಕೆಂದ್ರೆ ಅವರು ಆ ತರಹದ ಒಂದು ಕತೆ ನಮ್ಮಲ್ಲಿ ಯೂಶ್ವಲಿ ಏನಾಗುತ್ತೆ, ಅಂಡರ್ವರ್ಲ್ಡ್ ಅಂದ ತಕ್ಷಣವೇ ನಿಮಗೆ ಯೂಶ್ವಲ್ ನಾವು ಕಮರ್ಷಿಯಲ್ ಸಿನಿಮಾ, ನಾನು ಅದರ ಭಾಗಿ ಮನೋದು ಇದ್ದೇ ಇರುತ್ತೆ. ಆದರೆ ನಿಜವಾದಂತಹ ಭಾವಗಳು ಹೇಗಿರುತ್ತೆ, ಪ್ರತಿಯೊಂದು ಪಾತ್ರದ ಹಿನ್ನೆಲೆ ಏನಿರುತ್ತೆ, ಪ್ರತಿಯೊಂದು ಪಾತ್ರಗಳ ಒಳಗಿನ ಒದ್ದಾಟಗಳು ಏನಿರುತ್ತೆ, ಅದು ಯಾವುದೇ ಥರದ ಡಾನ್ ಆಗಿರ್ಬೋದು, ಅವನ ಅಕ್ಕಪಕ್ಕದಲ್ಲಿರುವಂತಹ ವ್ಯಕ್ತಿಗಳಿರ್ಬೋದು, ಎಲ್ಲ ಕ್ಯಾರೆಕ್ಟರ್ಗೆ ಒಂದು ಜೀವನ ಇದೆಯಲ್ಲ, ಜೀವನದಿಂದ ಹುಟ್ಟುವ ಆ ಕ್ಷಣಗಳಿದೆಯಲ್ಲ, ಹೇಗೆ ಬದಲಾಗ್ತಾರೆ, ಹೇಗೆ ತಮ್ಮ ಜೀವನ ಒಂದು ತಾನು ಏನೋ ಅಂದುಕೊಂಡಿರ್ತೀನಿ, ಆದ್ರೆ ಅಂದುಕೊಂಡಿದ್ದಾಗಿದ್ದೇನೆ ಅದು ಇನ್ನೊಂದಾಗೋದಿಲ್ಲ. ಅಲ್ಲಿ ಆ ಇಡೀ ಕತೆ ನನಗೆ ಬಹಳ ಇಷ್ಟವಾಗಿತ್ತು, ಆ ಸಿನಿಮಾನೂ ಅಷ್ಟೇ, ಆದರೆ ಹಿಂದಿನ ಆತ್ಮ ನೀವೇ ಸರ್. ಹಾಗಾಗಿ ಅವರೊಂದಿಗೆ ಕೆಲಸ ಮಾಡುವಂತಹ ಒಂದು ಅವಕಾಶ ಸಿಕ್ಕಿದ್ದು ಬಹಳ ಖುಷಿಯಾಗಿ, ಎಷ್ಟೋ ದಿನದ ಮೇಲೆ ನನಗೊಂದು ತುಂಬ ಒಳ್ಳೆಯ ಒಂದು ರೋಲ್ ಸಿಕ್ಕಿದೆ, ಅದು ಬಹಳ ಖುಷಿಯಾದಂತಹ. ಇದು ಅವರ ರೋಲನ್ನು ವಿವರಿಸಿದ್ರು, ನನಗೆ ನಾನು ಮಾಡ್ತೀನಿ ಅಂತ ಒಪ್ಕೊಂಡಿದ್ದೀನಿ. ಈ ಟೀಮಿನ ಜೊತೆ ನಾನು ಇರ್ತೀನಿ. ಈ ಕ್ರೀಮ್ ಅನ್ನೋದು ತುಂಬ ಒಳ್ಳೆಯ ಒಂದು ಚಿತ್ರವಾಗುತ್ತೆ ಅನ್ನೋದು ನನಗೆ ಅನ್ನಿಸ್ತಾ ಇದೆ, ಯಾಕಂದರೆ ಕಥೆಯ ಗಟ್ಟಿತನ ಆಗಿದೆ. ಆಮೇಲೆ ಶ್ರೀಧರ್ ಸರ್ ಯಾವುದೇ ಒಂದು ಕಥೆಯನ್ನು ಅವ್ರ ಜೊತೆ ಡಿಸ್ಕಸ್ ಮಾಡಬೇಕಾದ್ರೂ ಅವರು ಒಂದೇ ಹೇಳೋದು, ನಿಮ್ಮ ಜೀವನದ ಒಳಗೊಂದು ಕಥೆ ಇದೆ, ಅದನ್ನು ಹೊರಗೆ ತರೋದಕ್ಕೆ ಶುರು ಮಾಡಿ, ಸುಮ್ಮನೆ ಕಥೆ ಅಂತ ಮಾಡೋದು ಏನೋ ಅರ್ಥ ಇಲ್ಲ ಅಂತ. ನಿಜವಾದ ಸತ್ಯ ಸರ್, ಅದು ನಾವೆಲ್ಲರೂ ನಮ್ಮೊಳಗೆ ಒಂದು ಕಥೆಗಳಿರುತ್ತೆ, ನಮ್ಮ ಸುತ್ತಮುತ್ತಲ ಕಥೆಗಳಿರುತ್ತೆ. ಒಬ್ಬ ಮದುವೆ ಮನೆ ಹೂ ಕಟ್ಟವನ ಜೀವನದಲ್ಲಿ ಒಂದು ಕಥೆ ಇರುತ್ತೆ, ನಾವು ಅದೆಲ್ಲವೂ ಹುಡುಕದೆ ಬರೀ ಒಂದು ಅಗಾಧವಾದ ಒಂದು ಪಾತ್ರವನ್ನು ಕ್ರಿಯೇಟ್ ಮಾಡಿ ಅದಕ್ಕೊಂದು ಆರ ಕ್ರಿಯೇಟ್ ಮಾಡಿಬಿಟ್ಟು ಕಮರ್ಷಿಯಲ್ ಆಗಿ ಒಂದು ಸಿನಿಮಾ ಮಾಡೋದು, ಎಸ್ ಅದು ಕೂಡ ಒಂದು ಸಿನಿಮಾನೇ. ಆದರೆ ನಿಜವಾಗಲೂ ಒಂದು ಸಿನಿಮಾ ಆಗೋದ್ರ ಕಡೆಗೆ ನಿಮ್ಮ ನಡೆಯ ಬಗ್ಗೆ ನನಗೆ ಬಹಳ ಖುಷಿ ಇದೆ. ಆಮೇಲೆ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿದ್ದು ನಾನು ಇಷ್ಟಪಡ್ತೀನಿ ಸರ್. ದೇವರಾಜ್ ಸರ್ ನಿಮಗೂ ಅಷ್ಟೇ, ನನಗೊಂದು ಅವಕಾಶ ಕೊಟ್ಟಿದ್ವಿ, ಹಾಗೆ ನಮ್ಮ ಅಭಿಯವರಿಗೂ, ಹಾಗೆ ಮಾತಾಡ್ತಾ ಮಾತಿನೊಳಗೆ ನನಗೆ ಅವಕಾಶ ಕೊಟ್ಟಂತ ಕೆ ಬಜೆಟ್ ಅಷ್ಟೇ ಅವರಿಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಇಲ್ಲ ಅವರೇ ಹೇಳ್ಕೊಂಡಿದ್ದಾರೆ, ಅವರು ನಾನೇ ನಾಯಕಿ ಅಂತ. ನೀವೇ ನಾಯಕ ನಾಯಕಿ ವಿಮೆನ್ ಹೀರೋ ಆಗಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳಿದ್ದೇನೆ.